ಈ ವಿಡಿಯೋದಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಒಂದನೇ ಪ್ರಶ್ನೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಮುನ್ನೂರ ಐವತ್ತಾರರ ಕಾಲಾವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಹರಿಹರರಾಯ ವನ್ ಇವರು ಯಾವ ರಾಜವಂಶಕ್ಕೆ ಸೇರಿದವರಾಗಿದ್ದರು ಹರಿಹರರಾಯ ರಾಯ ವನ್ ಸಂಗಮ ರಾಜವಂಶಕ್ಕೆ ಸೇರಿದವರಾಗಿದ್ದರು ಗುಪ್ತ ಸಾಮ್ರಾಜ್ಯದ ಅವಧಿಯಲ್ಲಿ ಉಪರಿಕಾರ ಎಂಬ ಪದವನ್ನು ಯಾವುದಕ್ಕೆ ಬಳಸಲಾಗುತ್ತಿತ್ತು ಉಪರಿಕಾರ ಎಂದರೆ ಏನು ಗುಪ್ತ ಸಾಮ್ರಾಜ್ಯದ ಅವಧಿಯಲ್ಲಿ ಉಪರಿಕಾರ ಎಂದರೆ ಎಲ್ಲ ವಿಷಯಗಳ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸಲಾಗುತ್ತದೆ ಎಲ್ಲ ವಿಷಯಗಳ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸಲಾಗುತ್ತದೆ ಎಂದರ್ಥ ಸಾವಿರದ ನಾನ್ನೂರ ತೊಂಬತ್ತೊಂದರಿಂದ ಸಾವಿರದ ಐನೂರ ಮೂರರ ಕಾಲಾವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ತುಳುವ ನರಸ ಯಾವ ರಾಜವಂಶಕ್ಕೆ ಸೇರಿದವನಾಗಿದ್ದಾನೆ ತುಳುವ ನರಸ ತುಳುವ ರಾಜವಂಶಕ್ಕೆ ಸೇರಿದ ಅರಸನಾಗಿದ್ದಾನೆ ಕೆಳಗಿನವುಗಳಲ್ಲಿ ಯಾವುದು ಚೋಳ ಸಾಮ್ರಾಜ್ಯದ ಸರಿಯಾದ ವಿಂಗಡಣೆಯಾಗಿದೆ ಚೋಳ ಸಾಮ್ರಾಜ್ಯದ ಸರಿಯಾದ ವಿಂಗಡಣೆ ಮಂಡಲಂಗಳು ನಾಡು ಕುರ್ರಂ ಮತ್ತು ಒಲನಾಡು ಮೊದಲು ಮಂಡಲಂಗಳು ನಂತರ ನಾಡು ನಂತರ ಕುರ್ರಂ ಮತ್ತು ಒಲನಾಡು ಸಂಗಮ ರಾಜವಂಶದ ಹರಿಹರರಾಯ ಟು ಯಾವ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದನು ಹರಿಹರರಾಯ ಟು ಸಾವಿರದ ಮುನ್ನೂರ ಎಪ್ಪತ್ತೇಳರಿಂದ ಸಾವಿರದ ನಾನ್ನೂರ ನಾಲ್ಕರ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದನು ಜನಪದರು ಮತ್ತು ಮಹಾಜನಪದರ ಕುರುಹುಗಳು ಡ್ಯಾಶ್ನಲ್ಲಿ ಕಂಡುಬರುತ್ತವೆ ಜನಪದರು ಮತ್ತು ಮಹಾಜನಪದರ ಕುರುಹುಗಳು ಮೇಲಿನ ಎಲ್ಲವುಗಳಲ್ಲಿ ಕಂಡುಬರುತ್ತದೆ ಅಂದರೆ ವೈದಿಕ ಪಠ್ಯಗಳಲ್ಲಿ ಕಂಡುಬರುತ್ತವೆ ಬುದ್ಧ ಪಠ್ಯಗಳಲ್ಲಿ ಕಂಡುಬರುತ್ತವೆ ಜೈನ್ಯ ಪಠ್ಯಗಳಲ್ಲಿಯೂ ಸಹ ಕಂಡುಬರುತ್ತವೆ ಈ ಕೆಳಗಿನವುಗಳಲ್ಲಿ ಕೋಸಲ ಇದರ ರಾಜಧಾನಿ ಯಾವುದು ಕೋಸಲದ ರಾಜಧಾನಿ ಶ್ರಾವಸ್ತಿ ಪ್ರಾಚೀನ ಭಾರತದ ಮಹಾಜನಪದರುಗಳಲ್ಲಿ ಚಂಪಾವನ್ನು ರಾಜಧಾನಿಯಾಗಿ ಹೊಂದಿದ್ದವರು ಯಾರು ಚಂಪಾವನ್ನು ರಾಜಧಾನಿಯಾಗಿ ಹೊಂದಿದ್ದವರು ಯಾರು ಯಾವ ಮಹಾಜನಪದರು ಹಂಗ ಹಂಗ ಎಂಬುವಂತಹ ಮಹಾಜನಪದರು ಚಂಪಾವನ್ನು ರಾಜಧಾನಿಯಾಗಿ ಹೊಂದಿದ್ದರು ಬಿಂಬಿಸಾರ ಯಾವ ರಾಜವಂಶದ ಸ್ಥಾಪಕನಾಗಿದ್ದಾನೆ ಬಿಂಬಸಾರ ಹರ್ಯಾಂಕ ರಾಜವಂಶದ ಸ್ಥಾಪಕನಾಗಿದ್ದಾನೆ ಜನಪದಿನ್ ಇದು ಜನಪದರ ಡ್ಯಾಶ್ ಆಗಿತ್ತು ಜನಪದಿನ್ ಎಂಬುದು ಏನಾಗಿತ್ತು ಜನಪದರ ಡ್ಯಾಶ್ ಆಗಿತ್ತು ಜನಪದಿನ್ ಎಂಬುದು ಜನಪದರ ಆಡಳಿತಗಾರನಾಗಿದ್ದನು ಅಂದರೆ ರೂಲರ್ ಜನಪದರ ಜನಪದರ ಅವರನ್ನು ಆಳುತ್ತಿದ್ದವನನ್ನು ಜನಪದಿನ್ ಎಂದು ಕರೆಯುತ್ತಿದ್ದರು